ಮೈಸೂರಿನಲ್ಲಿ ಲೀಡ್ ನ ಅಂತರ ಹೆಚ್ಚಾಗ್ತಾ ಇದೆ, ಲೀಡ್ ಹೆಚ್ಚಾಗ್ತಾ ಇದೆ. ಎಂ ಲಕ್ಷ್ಮಣ್ ಅವರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಒಡೆಯರ್ 61,985 ಅಂದ್ರೆ ಸರಿಸುಮಾರು 62,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 123,000 ಅಧಿಕ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 123,639 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮತ್ತೊಂದು ಕಡೆ ನ್ಯಾಷನಲ್ ಟ್ಯಾಲಿಯನ್ನ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಕೂಡ ಎನ್ಡಿಎ ಮೈತ್ರಿಕೂಟದ ಸೀಟ್ಗಳ ಸಂಖ್ಯೆಯಲ್ಲಿ ಏರಿಳಿತ ಆಗ್ತಾ ಇದೆ. ಈಗ 294 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಂಡಿಯಾ ಮೈತ್ರಿಕೂಟ ಟಕ್ಕರ್ ನ ಫೈಟ್ ಅನ್ನ ಕೊಡ್ತಾ ಇದೆ. 222 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 303 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಆದರೆ ಈ ಬಾರಿ ಮೈತ್ರಿ ಪಕ್ಷಗಳೆಲ್ಲ ಒಟ್ಟಾಗಿ 293 ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆ ಕಂಡು ಬರ್ತಾ ಇರೋದು. ಚಿತ್ರದುರ್ಗದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಅವರ ವಿರುದ್ಧ ಗೋವಿಂದ ಕಾರಜೋಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.